ಓಂ ನಮಃ ಶಿವಾಯ್. ಇವತ್ತಿನ ಈ ವಿಡಿಯೋದಲ್ಲಿ ನಾಥ ಸಂಪ್ರದಾಯದ ಒಂದು ಸ್ವಯಂ ಸಿದ್ಧವಾಗಿರ್ತಕ್ಕಂತಹ ಪವರ್ಫುಲ್ ಆಗಿರ್ತಕ್ಕಂಥ ಮಂತ್ರದ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ. ನಾಥ ಸಂಪ್ರದಾಯದ ಏನು 9 ಜನ ಪ್ರಸಿದ್ಧವಾಗಿರ್ತಕ್ಕಂಥ ಮಹಾನ್ ಯೋಗಿಗಳು ಏನು ನವನಾಥರಿದ್ದಾರೆ, ಆ ನವನಾಥರಲ್ಲಿ ಒಬ್ಬರಾಗಿರ್ತಕ್ಕಂಥವರು ಈ ಕನೀಫಾನಾಥ್. ಈ ಕನೀಫಾನಾಥರ ಒಂದು ಮಂತ್ರ ಇದು. ನೀವು ಗೂಗಲಲ್ಲಿ ವೀಡಿಯೋದಲ್ಲಿ ಚೆಕ್ ಮಾಡಿದರೆ ನವನಾಥರು ಕನೀಫಾನಾಥ್ ಅಂತೇಳಿ ಸರ್ಚ್ ಮಾಡಿದ್ರೆ ಅವರ ಇನ್ಫಾರ್ಮೇಷನ್ ಸಂಪೂರ್ಣ ಸಿಗುತ್ತೆ. ಮಹಾನ್ ಸಿದ್ಧಯೋಗಿ ಈ ಕನೀಫಾನಾಥರು, ಅವರ ಈ ಒಂದು ಮಂತ್ರವನ್ನು ನಾಥ ಸಂಪ್ರದಾಯದಲ್ಲಿ ಬಳಸ್ಕೊಳ್ತೀವಿ. ಈ ಒಂದು ಮಂತ್ರ ಯಾವಾಗ ಪ್ರಯೋಗ ಮಾಡ್ತೀವಿ ಅಂತೇಳಿದರೆ, ಯಾವ ಕೆಲಸ ಕಾರ್ಯಗಳು ಅನಿವಾರ್ಯವಾಗಿ ಆಗಲೇಬೇಕು ಮತ್ತು ಬಹುಬೇಗ ಆಗಬೇಕು, ಕಾರಣ ತುಂಬ ಸಮಯ ಇರೋದಿಲ್ಲ, ತುಂಬ ಬೇಗನೆ ಆಗಬೇಕು ಅಂತ ಅನ್ನೋ ಸಮಯದಲ್ಲಿ ಈ ಒಂದು ಮಂತ್ರವನ್ನು ಪ್ರಯೋಗ ಮಾಡೋದ್ರಿಂದ ಆ ಕೆಲಸ ಕಾರ್ಯಗಳು ನಿರ್ವಿಘ್ನವಾಗಿ, ಅಂದರೆ ಯಾವುದೇ ರೀತಿ ವಿಘ್ನ ಇಲ್ಲದಂಗೆ ತುಂಬ ಕಡಿಮೆ ಬೇಗ ಈ ಕೆಲಸ ಕಾರ್ಯಗಳು ಮುಗಿಯೋದಕ್ಕೆ ಈ ಒಂದು ಮಂತ್ರವನ್ನು ಬಳಸ್ಕೊಳ್ತೀವಿ. ಸೊ ಯಾವ ಕೆಲಸ ಕಾರ್ಯಗಳು ಮುಗಿಲೇಬೇಕು, ಆಗಲೇಬೇಕು ಮತ್ತು ಬಹುಬೇಗ ಆಗಬೇಕು ಅನ್ನೋ ಒಂದು ಅನಿವಾರ್ಯತೆ ಬರುತ್ತೆ ಅಂಥ ಸಂದರ್ಭದಲ್ಲಿ ಈ ಒಂದು ಮಂತ್ರವನ್ನು ಪ್ರಯೋಗ ಮಾಡ್ತಕ್ಕಂಥದ್ದು. ಈ ಮಂತ್ರ ಸ್ವಯಂ ಸಿದ್ಧವಾಗಿರ್ತಕ್ಕಂಥ ಮಂತ್ರ ಆಗಿರೋದ್ರಿಂದ ಇದನ್ನು ಜಾಗೃತ ಮಾಡ್ತಕ್ಕಂಥದ್ದಾಗಿರಲಿ, ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಕ್ಕಂಥದ್ದಾಗಿರಲಿ ಯಾವುದೇ ರೀತಿಯ ಅವಶ್ಯಕತೆ ಇರೋದಿಲ್ಲ. ಅವಶ್ಯಕತೆ ಬಂದಾಗ ಈ ಮಂತ್ರವನ್ನು ವಿಧಿಬದ್ಧವಾಗಿ ಜಪ ಮಾಡೋದ್ರಿಂದ ಯಾವ ಕೆಲಸ ಕಾರ್ಯಗಳು ಅನಿವಾರ್ಯವಾಗಿ ಆಗಲೇಬೇಕು ಅಂತ ಇರುತ್ತೋ ಅಂಥ ಕೆಲಸ ಕಾರ್ಯಗಳು ನಿರ್ವಿಘ್ನವಾಗಿ ಬಹುಬೇಗ ಮುಗಿತಾವ. ಮಂತ್ರ ಜಾಗ್ ಕನೀಫಾ ಚೇಲಾಯ ಸಂಗಪನೆ ಇಚ್ಛಾಬಿಲಾಯ ವೇಗ್ ಪುರಾವೋ ಲಾಜ್ ಬಜಾವೋ